स्वागत है आप सभी का स्वराज एक्सप्रेस में। मैं मुस्कान। सीट अल रही और तकद्रे और बल सीट अदो और तकद्रे और बल सीट अदो और इब्रु एन अदरल बीजेपी ಒಳಗೆ ಬರದರ ಕಾಂಗ್ರೆಸ್ ನಗ ಬರದರ ತಳಿತೆ ಈಗ ಒಬ್ಬರು ಹೊರಗೆ ಬತ್ತು ಇನ್ನೊಬ್ಬರು ಹೊರಗೆ ಬರದಲ್ಲ ಯಾಕಂದ್ರೆ ಅವರು ಮುಖ್ಯಮಂತ್ರಿ ಮಗ ಇರೋದರಿಂದ ಹೊರಗೆ ಬರದಲ್ಲ ಡಿಕೆ ಅವರು ಹೇಳ್ತಾರೆ ನನಗೆ ಅದಕ್ಕೆ ಏನು ಸಂಬಂಧ ಇಲ್ಲ ಅವರು ಏನೋ ಆರೋಪ ಮಾಡಿದ್ರು ಕೂಡ ನಾನು ಅದಕ್ಕೆ ತಲೆ ಕೆಡಿಸಿಕೊಳ್ಳಲ್ಲ ಅಂತ ಅಲ್ರಿ ಕಾಲ್ಟೆ ಹೇಳ್ತತ್ತಲ್ಲ ಹೇಳ್ತಾರಲ್ಲ ಡಿಕೆ ಶಿವಕುಮಾರನೇ ನಮ್ಮ ರಕ್ಷಣೆ ಕೊಟ್ಟ ಅಂತ ಹೇಳ್ತಾರೆ ನಮ್ಮ ಗೋವಾ ಕೊಟ್ಟ ಕೈ ಸೇರ್ತ ಹೇಳ್ತಾರೆ ಅವ್ರ ತಂದೆ ತಾಯಿಗಳು ಕಂಪ್ಲೇಂಟ್ ಮಾಡ್ತಾರೆ ಅವ್ರ ತಮ್ಮ ಹುಡುಗಿ ತಮ್ಮ ಕಂಪ್ಲೇಂಟ್ ಮಾಡ್ತಾನೆ ಇದೆಲ್ಲ ಏನದ ಬರೇಡಿ ಇವರು ಇಬ್ಬರು ಕಾಯಕನೇ ಇದೆ ಇದಕ್ಕೆ ಯಾರ ರಾಜಕಾರಣಿಗಳು ಇಲ್ಲ ಇದರೊಳಗೆ ಅವರಿಬ್ಬರೇ ಅವರಿಬ್ಬರು ತನಿಖೆ ಆಗಬೇಕಾದ್ರೆ ಮತ್ತು ಮುಖ್ಯಮಂತ್ರಿಗಳು ಡಿ ಕೆ ಸುಕುಮಾರ್ ಅವರ ಬಗ್ಗೆ ಬಹಳ ಸಾಫ್ಟ್ ಅದಾರೆ ಮುಖ್ಯಮಂತ್ರಿಗಳು ವಿಜಯೇಂದ್ರ ಮತ್ತು ಡಿ ಕೆ ಸುಕುಮಾರ್ ಬಹಳ ಆತ್ಮೀಯ ಕೇಳ್ತಾನೆ ಇದೆ ಮತ್ತೆ ಹೆಂಗೆ ತನಿಖೆ ಒಳ್ಳೇದಾಗ್ತದೆ यदूरपनवर्गू डी के सुकुमार मैगने डी के सुकुमार इवरदे इवर बल्ले अभिवृद्धि बहुत नोड्री मे सदन ना इन नीरावरी कर्नाटक नीरावरी बे ना माता वर्ष इपत सारि कोटि रूपये को नीरावरी ಯಾರು ನಮ್ಮ ಯಡಿಯೂರಪ್ಪನವರು ಹೇಳಿದ್ರು ಮನಿ ಬಜೆಟ್ನಾಗ ಬರೀ 5600 ಕೋಟಿ ರೂಪಾಯಿ ಇಟ್ಟಾರೆ ಇವತ್ತು ಕೃಷ್ಣ ಭಾಗ್ಯ ಜನ ಇವೆಲ್ಲ ಚರ್ಚೆ ಆಗ್ಬೇಕಾಗಿತ್ತಲ್ಲ ಯಾವುದೋ ಒಂದು ಸಿಡಿ ತೊಗೊಂಡ್ಬಂದು ಇಡೀ ಸದನ ಹಾಳು ಮಾಡಿ ಲಕ್ಷಾಂತರ ಜನ ಕೊಟ್ಟಂತ ಟ್ಯಾಕ್ಸ್ ಅನ್ನ ಒಂದು ಸಿಡಿ ಸಲುವಾಗಿ ಸದನನೇ ಹಾಳು ಮಾಡಿಬಿಟ್ರು ಬಜೆಟ್ ಮೇಲೆ ಚರ್ಚೆ ಆಗಲಿಲ್ಲ ಬಜೆಟ್ ಅಂದ್ರೆ ಏನ್ರಿ ಕರ್ನಾಟಕದಲ್ಲಿರುವಂತ ಜನರ ಭವಿಷ್ಯ ಇವತ್ತು ನೀರಾವರಿ ಯೋಜನೆಗಳಿಗೆ ನಾವು ಕೇಳಬೇಕಾಗಿತ್ತು ನಾನೆಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ 25000 ಕೋಟಿ ಕೊಡ್ತೀನಿ ಅಂತಂತ ಮುಖ್ಯಮಂತ್ರಿಗಳು ಬರೀ 5000 ಕೊಟ್ಟರು 5600 ಕೋಟಿ ಕೊಟ್ಟರು ಮತ್ತೆ ಹೆಂಗೆ ಅದು ಅಭಿವೃದ್ಧಿ ಆಗ್ತದೆ ಉತ್ತರ ಕರ್ನಾಟಕ ನೀರಾವರಿ ಯೋಜನೆಗಳು ಇವೆಲ್ಲ ಚರ್ಚೆ ಬಹಳಷ್ಟು ಇನ್ನೂ ಡೆವಲಪ್ಮೆಂಟ್ದು ಏನೇನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾವ ರೀತಿ ಕರ್ನಾಟಕದಲ್ಲಿ ಕರ ಸಂಗ್ರಹಣೆಯಲ್ಲಿ ವಿಫಲ ಆಗಿದೆ ಅಕ್ರಮ ನೋಡ್ರಿ ಇವತ್ತು ಲೂಟಿ ಆಗ್ತಾ ಇದೆ 500 ಕೋಟಿ ರೂಪಾಯಿ ಸಿಆರ್ಎಫ್ ಫಂಡ್ ಬರ್ತದೆ ಬರೋದೇ ಒಂದು ವರ್ಷಕ್ಕೆ ಕೇಂದ್ರ ಸರ್ಕಾರದಿಂದ ಈಗಾಗಲೇ 5000 ಕೋಟಿ ರೂಪಾಯಿ ಹಿಂದೆ ಸಿದ್ದರಾಮಯ್ಯ ಸರ್ಕಾರನವರು ಅವರು ಎಲ್ಲರೂ ಕೆಲಸ ಮಾಡ್ತಾರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನವರು ಯಾವುದಾದ್ರೆ ಬಡೂರ ಕಾರ್ಯಕ್ರಮ ಇವತ್ತು ಅನೇಕಾರ ಕಾರ್ಯಕ್ರಮ ಬಡೂರದ ಯಾವುದೇ ಒಂದು ಯೋಜನೆಗಳನ್ನು ತಗೊಂಡು ಬಂದ್ರೆ ರೊಕ್ಕ ಇಲ್ಲ ತಾನೆ ಇದು 5000 ಕೋಟಿ ಹೆಂಗೆ ಕೊಟ್ಟರು ಇದೆಲ್ಲ ನಾವು ಕೇಳಬೇಕಾಗಿತ್ತು ಅದು ಸದನೇ ನಡೆಸಿಕೊಳ್ಳಲಿಲ್ಲ ಈ ವಿಮಾನ ನಿಲ್ದಾಣದಾಗೆ ಏನಾಯಿತು ಶಿವಮೊಗ್ಗಕ್ಕೇನೂ ಅಲ್ಲಿಲ್ಲ ಬಿಜಾಪುರ ಜಿಲ್ಲೆ ದ್ರಾಕ್ಷಿ ದಾಳಿಂಬೆ ಎಲ್ಲ ಎಕ್ಸ್ಪೋರ್ಟ್ ಆಗುವಂತಹ ನಿಂಬೆ ಹಣ್ಣು ಮತ್ತು ನಮ್ಮ ಎಲ್ಲ ಟೂರಿಸಂ ಇದು ಇದೆ ಇಲ್ಲಿ ಬರೀ 220 ಕೋಟಿ ಕೊಡ್ತಾರೆ ಅಲ್ಲಿ 380 ಕೋಟಿ ಕೊಡ್ತಾರೆ ಸಂಸದರು ಏನು ಅನ್ಯಾಯ ಆಗಿಲ್ಲ ಕೇಳ್ತಾರೆ ಸರ್ ಸಂಸದರು ಏನು ಅನ್ಯಾಯ ಆಗಿಲ್ಲ ವಿಮಾನ ನಿಲ್ದಾಣ ಯಾರಿಗೆ ನಮಗೆ ಗುರ್ತೈತೆ ಅದು ಸದನದಾಗ ಆಗೈತಲ್ಲ ಅನ್ಯಾಯ ಆಗಿದ್ರೆ ಸರ್ಕಾರ ಒಪ್ಪಿಕೊಂಡೈತಿ ಯಾರು ಜೀವಂತಿದ್ದರ ಬಗ್ಗೆ ಏನಾರ ಪ್ರಶ್ನೆ ಕೇಳ್ರಿ ಸ್ವರಾಜ್ ಎಕ್ಸ್ಪ್ರೆಸ್ ಸೇ ಜುಡಿ ಪಲ್ ಪಲ್ ಕಿ ಖಬರೋ ಕೆ ಲಿಯೆ ಹಮಾರಿ ಯೂಟ್ಯೂಬ್ ಚಾನೆಲ್ ಕೋ ಸಬ್ಸ್ಕ್ರೈಬ್ ಕೀಜಿಯೆ ಹಮಾರಿ ವಿಡಿಯೋ ಕೋ ಲೈಕ್ ಕೀಜಿಯೆ ಔರ್ ಸಬ್ಸೆ ಪಹಲೇ ಹಮಾರಿ ನ್ಯೂಸ್ ದೇಖ್ನೆ ಕೆ ಲಿಯೆ ಬೆಲ್ ಐಕಾನ್ ಪರ್ ಕ್ಲಿಕ್ ಕರ್ನಾ ನಾ ಭೂಲೇ